ಗುಡ್ ಮಾರ್ನಿಂಗ್ ಇವತ್ತಿನ ಕ್ಲಾಸಲ್ಲಿ ಡಿಮ್ಯಾಂಡ್ ಕನ್ನಡದಲ್ಲಿ ಬೇಡಿಕೆ ಅಂದರೆ ಏನು ಅಂತ ತಿಳಿಯೋಣ ಡಿಮ್ಯಾಂಡ್ ಅಂದರೆ ನಿಮಗೆ ಜನ್ರಲಾಗಿ ಅನಿಸಿದ ತಕ್ಷಣ ಏನು ಅನಿಸ್ಬಿಡುತ್ತೆ ಡಿಮ್ಯಾಂಡ್ ಫಸ್ಟು ಡಿಸೈರ್ ಅಂತ ಅನಿಸುತ್ತೆ ಅಲ್ವಾ ಡಿಮ್ಯಾಂಡ್ ಅಂದರೆ ಡಿಸೈರ್ ಅಂತ ಆಸೆ ಅಥವಾ ಇಚ್ಛೆ ಅಂತ ಅನಿಸುತ್ತೆ ಆದರೆ ಅದು ಡಿಮ್ಯಾಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಜನರಲ್ಲಾಗಿ ನಾವು ಯೋಚನೆ ಮಾಡೋದಾದರೆ ಡಿಮ್ಯಾಂಡ್ ಅಂದ ತಕ್ಷಣ ಯಾವುದೋ ಒಂದು ವಸ್ತುವನ್ನು ತಗೋಬೇಕು ಅನ್ನೋ ಆಸೆ ಏನಿರುತ್ತೆ ಅಥವಾ ಡಿಸೈರ್ ಇಚ್ಛೆ ಏನಿರುತ್ತೆ ಅದನ್ನು ಡಿಮ್ಯಾಂಡ್ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಎಕನಾಮಿಕಲಿ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಡಿಮ್ಯಾಂಡ್ ಅಂದರೆ ಬರೀ ಆಸೆ ಪಡೋದಲ್ಲ ಅದ್ರ ಜೊತೆಗೆ ಡಿಮ್ಯಾಂಡ್ ಅನ್ನಿಸ್ಕೋಬೇಕಾದ್ರೆ ಯಾವ ವಿಷಯಗಳಿರಬೇಕು ಅನ್ನೋದನ್ನ ನೋಡೋಣ ಅಂದರೆ ಡಿಮ್ಯಾಂಡ್ ಅಂದರೆ ಬೇರೆ ಅನಿಸುತ್ತೆ ಆಸೆ ಅಂದ್ರೇ ಬೇರೆ ಅನಿಸುತ್ತೆ ಇಚ್ಛೆನೇ ಬೇರೆ ಡಿಮ್ಯಾಂಡೇ ಬೇರೆ ಡಿಸರೇ ಬೇರೆ ಡಿಮ್ಯಾಂಡೇ ಬೇರೆ ಈಗ ಡಿಸೈನ್ ಅಂದರೆ ಆಸೆ ಅಥವಾ ಇಚ್ಛೆ ಏನಿತ್ತು ಅದು ಡಿಮ್ಯಾಂಡ್ ಆಗೋದಕ್ಕೆ ಕೆಲವು ಅಂಶಗಳಿರಬೇಕು ಅದು ಏನು ಅಂದರೆ ಮೂರು ಅಂಶಗಳಿರಬೇಕು ಯಾವುದಕ್ಕೆ ಡಿಮ್ಯಾಂಡ್ ಅನ್ನಿಸ್ಕೊಳ್ಳೋದಕ್ಕೆ ಅದರಲ್ಲಿ ಮೊದಲನೇದು ಏನಂದರೆ ಸರಕುಗಳನ್ನು ಕೊಳ್ಳುವ ಇಚ್ಛೆ ಡಿಸೈ ಟು ಬೈ ಏನು ಫಸ್ಟು ಫಸ್ಟ್ ಟು ಡಿಸೈ ಟು ಬೈ ಏನಾಗಿರಬೇಕು ಅಂಶ ಏನಿರಬೇಕು ಸರಕನ್ನು ಕೊಳ್ಳುವ ಮನಸ್ಸಿರಬೇಕು ಅಥವಾ ಇಚ್ಛೆ ಇರಬೇಕು ಅದು ಫಸ್ಟ್ ಪಾಯಿಂಟ್ ಆದರೆ ನೆಕ್ಸ್ಟ್ ಸೆಕೆಂಡ್ ಒನ್ ಕೊಳ್ಳುವ ಸಾಮರ್ಥ್ಯ ಎಬಿಲಿಟಿ ಟು ಪೇ ವಸ್ತುವನ್ನು ಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಅದನ್ನು ಕೊಂಡ್ಕೊಳ್ಳೋಂಥ ಶಕ್ತಿ ಇರಬೇಕು ಶಕ್ತಿ ಅಂದರೆ ಏನು ಶಕ್ತಿ ಅಲ್ಲ ಎಕನಾಮಿಕ್ಲಿ ಅವ್ನಿಗೇನು ಬೇಕು ಹಣ ಇರಬೇಕು ಅವಾಗ ಮಾತ್ರ ಅವ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಕೊಳ್ಳುವ ಸಾಮರ್ಥ್ಯ ಅಥವಾ ಎಬಿಲಿಟಿ ಟು ಪೇ ಅಂತ ಹೇಳ್ತೀವಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿರಬೇಕು ಹಣ ಕೊಟ್ಟುಕೊಳ್ಳುವ ಮನಸ್ಸು ಇರಬೇಕು ವಿಲ್ಲಿಂಗ್ ವಿಲ್ಲಿಂಗ್ನೆಸ್ ಟು ಪೇ ಅವನ ಹತ್ರ ಏನು ಹಣ ಇದೆ ಇದೆ ಸರಿ ಆದರೆ ಅದನ್ನು ಕೊಟ್ಟು ಕೊಂಡ್ಕೊಳ್ಳೋವಂಥ ಮನಸ್ಸಿರಬೇಕು ಈ ಮೂರು ಅಂಶಗಳಿದ್ದಾಗ ಮಾತ್ರ ಏನಾಗುತ್ತೆ ಡಿಮ್ಯಾಂಡ್ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಫಸ್ಟ್ ಪಾಯಿಂಟ್ ಡಿಮ್ಯಾಂಡ್ ಅಂತ ಆಗೋದಕ್ಕೆ ಇರಬೇಕಾಗಿರೋಂಥ ತ್ರೀ ಇಶ್ಯೂಸಲ್ಲಿ ಫಸ್ಟ್ ಒನ್ ಸರಕುಗಳನ್ನು ಕೊಳ್ಳುವ ಇಚ್ಛೆ ಇರಬೇಕು ಡಿಸೈಡ್ ಟು ಬೈ ಆಸೆ ಇರಬೇಕು ಅವನಿಗೆ ಯಾವುದೋ ಒಂದು ವಸ್ತು ಇದೆ ಅದನ್ನೇನು ಮಾಡಬೇಕು ತಗೋಬೇಕು ಅಂತ ಏನಾಗಿರ್ಬೇಕು ಫಸ್ಟು ಆಸೆ ಇರಬೇಕು ನೆಕ್ಸ್ಟ್ ಕೊಳ್ಳುವ ಸಾಮರ್ಥ್ಯ ಸೆಕೆಂಡ್ ಪಾಯಿಂಟ್ ಎಬಿಲಿಟಿ ಟು ಪೇ ಅವನ ಹತ್ರ ಏನಿರಬೇಕು ಹಣ ಇರಬೇಕು ಅದನ್ನು ಅವನ ಹತ್ರ ಹಣ ಇದ್ದಾಗ ಮಾತ್ರ ತಾನೇ ಅವ್ನು ಪರ್ಚೇಸ್ ಮಾಡೋಕೆ ಸಾಧ್ಯ ಅಂದಾಗ ಸೆಕೆಂಡ್ ಪಾಯಿಂಟ್ ಕೊಳ್ಳುವ ಸಾಮರ್ಥ್ಯ ಇರಬೇಕು ಎಬಿಲಿಟಿ ಟು ಪೇ ಅನ್ ಇರಬೇಕು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಹೇಳ್ತೀವಿ ಹಣ ಕೊಟ್ಟುಕೊಳ್ಳುವ ಮನಸ್ಸು ವಿಲ್ಲಿಂಗ್ನೆಸ್ ಟು ಪೇ ಅವನತ್ರ ಏನು ಹಣ ಇದ್ದಿದ್ದಕ್ಕೆ ಮ ಇತ್ತು ಮತ್ತು ಆಸೆ ಬಂತು ಆ ವಸ್ತು ಮೇಲೆ ಅಂದಾಗ ಅವನಿಗೆ ಅದು ಡಿಮ್ಯಾಂಡ್ ಆಗಿಬಿಡಲ್ಲ ಆ ಹಣನ ಕೊಟ್ಟು ಅವನೇನು ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತ ಮನಸ್ಸಿರಬೇಕು ಹಣ ಕೊಟ್ಟುಕೊಳ್ಳುವ ಮನಸ್ಸು ಇದ್ದಾಗ ಮಾತ್ರ ಏನಾಗುತ್ತೆ ಡಿಮ್ಯಾಂಡ್ ಅನ್ಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಗಂಡು ಮಕ್ಳಿಗೆ ಏನಿಸುತ್ತೆ ರಾಯಲ್ ಎನ್ಫೀಲ್ಡ್ ನೋಡಿದ್ರೆ ಆಸೆ ಆಗುತ್ತೆ ಕರೆಕ್ಟು ಕೆ ಟಿ ಎಮ್ ನೋಡಿದ್ರೂ ಆಸೆ ಆಗುತ್ತೆ ಕರೆಕ್ಟು ಹೆಣ್ಮಕ್ಳಿಗೆ ಇನ್ನೊಂದು ಯಾವುದೋ ಗಾಡಿ ನೋಡಿದ್ರೆ ಆಸೆ ಆಗುತ್ತೆ ಕರೆಕ್ಟು ಆಸೆನೇ ಡಿಮ್ಯಾಂಡ್ ಆಗೋದಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಯಾಕೆಂದರೆ ನಾನು ಈಗ ಹೇಳ್ದಂಥ ತ್ರೀ ಪಾಯಿಂಟ್ಸ್ ಇದ್ದಾಗ ಮಾತ್ರ ಡಿಮ್ಯಾಂಡ್ ಆಗೋದಕ್ಕೆ ಸಾಧ್ಯ ಯಾವುದೂ ಮತ್ತೆ ರಿಪೀಟ್ ಮಾಡ್ತೀನಿ ಡಿಸೈಡ್ ಟು ಬೈ ಎಬಿಲಿಟಿ ಟು ಪೇ ವಿಲ್ಲಿಂಗ್ನೆಸ್ ಟು ಪೇ ಸರಕನ್ನು ಕೊಳ್ಳುವ ಇಚ್ಛೆ ಇರಬೇಕು ಕೊಳ್ಳುವ ಸಾಮರ್ಥ್ಯ ಇರಬೇಕು ಹಣ ಕೊಟ್ಟುಕೊಳ್ಳುವ ಮನಸ್ಸು ಇರಬೇಕು ಆಗಿದ್ದಾಗ ಮಾತ್ರ ಏನಾಗುತ್ತೆ ಡಿಮ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ಟು ಬರೀ ನನಗೆ ಕೆ ಟಿ ಎಮ್ ಇಷ್ಟ ಅದನ್ನ ತೊಗೊಳ್ತೀನಿ ಅಂದರೆ ಅದಕ್ಕೆ ಅದನ್ನು ಡಿಮ್ಯಾಂಡ್ ಅನ್ನೋಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ಏನಾಗಿರ್ಬೋದು ಡಿ ಒ ಆಸೆ ಇರ್ಬೋದು ಅಥವಾ ಬೇರೆ ಗಾಡಿ ಯಾವುದೋ ಒಂದು ಆಸೆ ಇರ್ಬೋದು ಗಾಡಿ ನೋಡಿ ಆದರೆ ಅದು ಡಿಮ್ಯಾಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದಲ್ವಾ ಈಗ ಹಂಗೆ ನೋಡಿದಾಗ ಡ ರಾಯಲ್ ಎನ್ಫೀಲ್ಡ್ನ ತುಂಬ ಜನ ಇಷ್ಟಪಡ್ತಾರೆ ಅವಲ್ ಪಾಪ ಕೆ ಟಿ ಎಮ್ನೂ ತುಂಬ ಜನ ಇಷ್ಟಪಡ್ತಾರೆ ಆದರೆ ಅದನ್ನು ತಗೊಳ್ಳೋ ಸಾಮರ್ಥ್ಯ ಇರೋದು ಮತ್ತು ಅವ್ರ ಹತ್ರ ಇರೋಂಥ ಹಣನ ಕೊಟ್ಟು ಕೊಂಡ್ಕೊಳ್ಳೋರಿಗೆ ಮಾತ್ರ ಏನಾಗುತ್ತೆ ಅದು ಆ ವಸ್ತು ಸಿಗುತ್ತೆ ಆ ಗಾಡಿ ಸಿಗುತ್ತೆ ಅಂದಾಗ ಈಗ ಡಿಮ್ಯಾಂಡ್ ಅಂತ ಹೇಳೋದಾದ್ರೆ ಏನಾಗುತ್ತೆ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ಅಂದಾಗ ಏನಾಯಿತು ಪರ್ಚೇಸ್ ಮಾಡೋರ ಸಂಖ್ಯೆ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಆದರೆ ಸುಮ್ಮನೆ ಡಿಮ್ಯಾಂಡ್ ಇದೆ ಆ ಎಲ್ಲರೂ ಆಸೆ ಪಟ್ಟಿದ್ದನ್ನೆಲ್ಲನೂ ಡಿಮ್ಯಾಂಡ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಡಿಮ್ಯಾಂಡ್ ಅಂದರೆ ಏನು ಅಂತ ನೋಡೋಣ ಆವಾಗಲೇ ಹೇಳಿದಂಥ ಮೂರು ಪಾಯಿಂಟ್ಸ್ ಏನು ಡಿಮ್ಯಾಂಡ್ ಆಗೋದಕ್ಕೆ ಡಿಮ್ಯಾಂಡ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಆಗಬೇಕಾಗಿದ್ದಂಥ ಮೂರು ವಿಷಯ ನಾನು ಹೇಳಿದೆ ಈಗ ನೆಕ್ಸ್ಟ್ ಡಿಮ್ಯಾಂಡ್ ಅಂದ್ರೇನು ಕರೆಕ್ಟಾಗಿ ನೋಡೋಣ ನೋಡಿ ಇದಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ ಡಿಮ್ಯಾಂಡ್ ಒಂದು ಪರ್ಟಿಕ್ಯುಲರ್ ಟೈಮ್ ಮತ್ತು ಪರ್ಟಿಕ್ಯುಲರ್ ಪ್ರೈಸ್ಗೆ ಸಂಬಂಧಪಟ್ಟಿದ್ದು ಅಥವಾ ಏನು ಹೇಳ್ತೀವಿ ಡಿಮ್ಯಾಂಡ್ ಆಲ್ವೇಸ್ ರೆಫರ್ಸ್ ಟು ಎ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಪ್ರೈಸ್ ಯಾವಾಗಲೂ ಏನಾಗಿರುತ್ತೆ ಬೇಡಿಕೆ ಯಾವಾಗಲೂ ಒಂದು ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟ ಬೆಲೆಯನ್ನು ಉಲ್ಲೇಖಿಸುತ್ತದೆ ಯಾಕೆ ಅಂದರೆ ಡಿಮ್ಯಾಂಡ್ ವಿಷಯದಲ್ಲಿ ಟೈಮ್ ಆ್ಯಂಡ್ ಪ್ರೈಸ್ ಇಂಪಾರ್ಟೆಂಟ್ ಯಾಕೆಂದರೆ ಎರಡೂ ಚೇಂಜ್ ಆಯಿತು ಅಂದಾಗ ಏನಾಗುತ್ತೆ ಡಿಮ್ಯಾಂಡಲ್ಲಿ ಚೇಂಜಸ್ ಆಗುತ್ತೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಪಾಠ ಕೇಳುವಾಗ ಸಮಯ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪ್ರೈಸ್ ಇಂಪಾರ್ಟೆಂಟ್ ಆಗುತ್ತೆ ಡಿಮ್ಯಾಂಡಲ್ಲಿ ಈ ವಿಷಯ ಗಮನದಲ್ಲಿ ಗಮನದಲ್ಲಿರಲಿ ನೆಕ್ಸ್ಟ್ ಡಿಮ್ಯಾಂಡ್ ಅಂದರೆ ಏನು ವಾಟ್ ಈಸ್ ಡಿಮ್ಯಾಂಡ್ ನೋಡಿ ಕನ್ನಡದಲ್ಲಿ ಹೇಳ್ತಿದ್ದೀವಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಇಂಪಾರ್ಟೆಂಟ್ ಯಾವಾಗಲೇ ಹೇಳಿದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಮಾರುಕಟ್ಟೆಯಲ್ಲಿ ಕೊಳ್ಳುವ ಸರಕೊಂದರ ಪ್ರಮಾಣವನ್ನು ಬೇಡಿಕೆ ಎಂದು ವ್ಯಾಖ್ಯಾನಿಸಬಹುದಾಗಿದೆ ಇಲ್ಲೇನು ಹೇಳ್ತಾರೆ ನೀವು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಮಾರುಕಟ್ಟೆಯಲ್ಲಿ ಕೊಳ್ಳುವ ಸರಕೊಂದರ ಪ್ರಮಾಣವನ್ನು ಬೇಡಿಕೆ ಎಂದು ವ್ಯಾಖ್ಯಾನಿಸಲಾಗಿದೆ ಏನು ಹೇಳ್ತೀವಿ ದ ಕ್ವಾಂಟಿಟಿ ಆಫ್ ಎ ಗೂಡ್

ಹೇಳ್ತಾರೆ ಹೌದಲ್ವಾ ನಾವು ಅಂದರೆ ಏನಂದ್ಕೊಂಡ್ಬಿಡ್ತೀವಿ ಡಿಮ್ಯಾಂಡ್ ಅಂದರೆ ಇವಾಗ ಹಬ್ಬ ಸೀಸನ್ ಅಂದರೆ ವಸ್ತುಗಳಿಗೆಲ್ಲ ಡಿಮ್ಯಾಂಡ್ ಏನಾಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದ ಕ್ವಾಂಟಿಟಿ ಆಫ್ ಎ ಗೂಡ್ ದಟ್ ಎ ಕನ್ಸ್ಯೂಮರ್ ಪರ್ಚೇಸಸ್ ಇನ್ ಎ ಮಾರ್ಕೆಟ್ ಅಟ್ ಎ ಪರ್ಟಿಕ್ಯುಲರ್ ಪ್ರೈಸ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಕೊಂಡುಕೊಳ್ಳೊಂಡ ವಸ್ತುಗಳ ಪ್ರಮಾಣವನ್ನು ಏನಂತ ಕರಿತೀವಿ ಬೇಡಿಕೆ ಅಂತ ಹೇಳ್ತೀವಿ ಹೀಗಿದ್ದಾಗ ಡಿಮ್ಯಾಂಡ್ ಅಂದರೆ ಇಲ್ಲಿವರೆಗೂ ನಮ್ಗೆ ಇದ್ದದ್ದೇನು ಆಸೆ ಇತ್ತಾ ಗಾಡಿ ತೊಗೊಳ್ಬೇಕಾ ಕೆ ಟಿ ಎಮ್ ತಗೋಬೇಕಾ ಇಲ್ಲ ರಾಯಲ್ ಎನ್ಫೀಲ್ಡ್ ತಗೋಬೇಕಾ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಅಲ್ಲ ಒಬ್ಬ ವ್ಯಕ್ತಿ ಆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯನ್ನು ಕೊಟ್ಟು ಏನು ಪರ್ಚೇಸ್ ಮಾಡ್ತಾನೋ ಅದನ್ನು ನಾವೇನಂತ ಕರಿತೀವಿ ಡಿಮ್ಯಾಂಡ್ ಅಂತ ಹೇಳ್ತೀವಿ ಹೌದಲ್ವಾ ಈಗ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡಗೆ ಕೊಡೋಣ ಏನಾಗುತ್ತೆ ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇದ್ದರೆ ಅದಿಷ್ಟೇ ಬೆಲೆ ಆಗಿರಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪ್ರೈಸ್ ಏನಿರ್ತೋ ಅದನ್ನು ಕೊಟ್ಟು ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆದಾಗ ಮಾತ್ರ ನಾವೇನು ಹೇಳ್ಬೋದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಬರೀ ಕೆ ರಾಯಲ್ ಎನ್ಫೀಲ್ಡ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಕೆ ಟಿ ಎಮ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಅಂದಾಗ ಅದು ಡಿಮ್ಯಾಂಡ್ ಜಾಸ್ತಿ ಇದು ಇದೆ ಆ ಗಾಡಿಗಳಿಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದೆ ಈ ಥರ ವಿಷಯನೇ ನಾವೇನಂತ ಇರ್ತೀವಿ ಡಿಮ್ಯಾಂಡ್ ಅಂತೀವಿ ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಏನು ಪರ್ಚೇಸ್ ಮಾಡ್ತಾರೋ ಆ ಕ್ವಾಂಟಿಟಿನ ನಾವೇನಂತ ಕರಿತೀವಿ ಡಿಮ್ಯಾಂಡ್ ಅಂತ ಕರಿತೀವಿ ನೆಕ್ಸ್ಟ್ ದ ಕ್ವಾಂಟಿಟಿ ಆಫ್ ದ ಗುಡ್ ದ ಕನ್ಸ್ಯೂಮರ್ ಡಿಸರ್ಟ್ ಬೈ ಡಿಪೆಂಡ್ಸ್ ಆನ್ ಫೋರ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ ಇಲ್ಲಿ ಡಿಮ್ಯಾಂಡ್ ಅಥವಾ ಬೇಡಿಕೆ ಯಾವುದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅನ್ನೋದಕ್ಕೆ ಕೆಲವು ಅಂಶಗಳಿದ್ದಾವೆ ಅನುಭೋಗಿಯು ಕೊಳ್ಳಲು ನಿರ್ಧರಿಸುವ ಸರಕಿನ ಪ್ರಮಾಣವು ಅವನೇನು ವಸ್ತುನ ಪರ್ಚೇಸ್ ಮಾಡ್ತಾನೆ ಅದು ಕೆಲವು ಅಂಶಗಳನ್ನು ಅಂಶಗಳಿಂದ ನಿರ್ಧಾರ ಆಗುತ್ತೆ ಹೌದಲ್ವಾ ಯಾವುದು ಅಂತ ನೋಡೋಣ ಸೊ ಫಸ್ಟ್ ಒನ್ ಸರಕಿನ ಬೆಲೆ ನೆಕ್ಸ್ಟ್ ಇತರೆ ಸರಕುಗಳ ಬೆಲೆಗಳು ಅನುಭೋಗಿಯ ಆದಾಯ ಅವನ ಅಭಿರುಚಿಗಳು ಮತ್ತು ಆದ್ಯತೆ ಫೋರ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇಲ್ಲಿ ಏನು ಹೇಳ್ತಾರೆ ಇಲ್ಲಿ ಅನುಭೋಗಿಯು ಕೊಳ್ಳಲು ನಿರ್ಧರಿಸುವ ಸರಕಿನ ಪ್ರಮಾಣವು ಯಾವುದೋ ಒಂದು ವಸ್ತುವಿಗೆ ಡಿಮ್ಯಾಂಡ್ ಯಾವ ಡಿಮ್ಯಾಂಡ್ ಇದೆ ಅಂದರೆ ಅದು ಆ ಡಿಮ್ಯಾಂಡ್ ಯಾವುದರಿಂದ ನಿರ್ಧಾರ ಆಗುತ್ತೆ ಇದನ್ನು ನಾವು ಬೇಡಿಕೆಯ ನಿರ್ಧಾರಕಗಳು ಅಂತ ಕರಿತೀವಿ ಬೇಡಿಕೆಯ ನಿರ್ಧಾರಕಗಳು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಬೇಡಿಕೆಯ ನಿರ್ಧಾರಕಗಳು ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು ಅಂತಲೇ ಹೇಳ್ಬೋದು ಇದನ್ನು ನಾಲ್ಕು ಅಂಶಗಳು ಏನು ಮಾಡುತ್ತೆ ಬೇಡಿಕೆಯನ್ನು ನಿರ್ಧಾರ ಮಾಡ್ತವೆ ಅಂದರೆ ಒಬ್ಬ ವ್ಯಕ್ತಿ ಏನ ಪರ್ಚೇಸ್ ಮಾಡ್ತಾನೆ ಅದನ್ನು ಡಿಸೈಡ್ ಮಾಡುವಂಥ ಅಂಶಗಳು ಇದು ದ ಕ್ವಾಂಟಿಟಿ ಆಫ್ ದ ಗುಡ್ ದಟ್ ದ ಕನ್ಸ್ಯೂಮರ್ ಡಿಸ ಡಿಸೈಡ್ಸ್ ಟು ಬೈ ಡಿಪೆಂಡ್ಸ್ ಆನ್ ಫಸ್ಟ್ ಒನ್ ದ ಪ್ರೈಸ್ ಆಫ್ ದ ಗೂಡ್ ಸೆಕೆಂಡ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ನೆಕ್ಸ್ಟ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಫೋರ್ತ್ ಒನ್ ಈಸ್ ಟೇ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಅಲ್ವಾ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ತಾನೆ ಅಂದಾಗ ಅದನ್ನು ನಿರ್ಧಾರ ಮಾಡುವಂಥ ಅಂಶಗಳು ಯಾವುದು ಮೊದಲನೇದು ಸರಕಿನ ಬೆಲೆ ಎರಡು ಇತರೆ ಸರಕುಗಳ ಬೆಲೆಗಳು ಥರ್ಡ್ ಅನುಭೋಗಿಯ ಆದಾಯ ಅವನ ಅಭಿರುಚಿಗಳು ಮತ್ತು ಆದ್ಯತೆಗಳು ಹೇಗೆ ನಿರ್ಧಾರ ಮಾಡ್ತವೆ ಅಂತ ನೋಡೋಣ ನೋಡಿ ಫಸ್ಟ್ ಒನ್ ನೋಡೋಣ ಸರಕಿನ ಬೆಲೆ ಹೌದಲ್ವಾ ಸರಕಿನ ಬೆಲೆ ಅಂದ್ರೇನು ದ ಪ್ರೈಸ್ ಆಫ್ ದ ಗೂಡ್ ಈಗ ಯಾವುದು ಯಾವುದೋ ಒಂದು ವಸ್ತು ಎಕ್ಸಾಂಪಲ್ ಅದನ್ನೇ ತಗೊಳ್ಳಿ ರಾಯಲ್ ಎನ್ಫೀಲ್ಡ್ ತಗೊಳ್ಳಿ ಕೆ ಟಿ ಎಮ್ ತಗೊಳ್ಳಿ ಎರಡು ವಸ್ತು ಇರಲಿ ಎರಡು ಗಾಡಿಗಳಿರಲಿ ಫಸ್ಟ್ ಒನ್ ದ ಪ್ರೈಸ್ ಆಫ್ ದ ಗೂಡ್ ರಾಯಲ್ ಎನ್ಫೀಲ್ಡ್ದು ಪ್ರೈಸ್ ಏನಿತ್ತು ಕಡಿಮೆ ಆಯಿತು ಅಂದಾಗ ಡಿಮ್ಯಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕರೆಕ್ಟಾ ಪ್ರೈಸ್ ಈಗ ಎರಡು ಲಕ್ಷ ಇದ್ದಿದ್ದು ಒಂದೂವರೆ ಲಕ್ಷ ಆಗ್ಬೋದು ಅಂದ್ಕೊಳ್ಳಿ ಆಗಲ್ಲ ಒಂದೂವರೆ ಲಕ್ಷ ಆಯಿತು ಅಂದ್ಕೊಳ್ಳಿ ಗಂಡು ಮಕ್ಕಳಿಗೆಲ್ಲ ಆಸೆ ಆಗಿಬಿಡುತ್ತೆ ಒಂದೂವರೆ ಆಯಿತಾ ಹ್ಞೂ ನೋಡೋಣ ಅಂತ ಆದರೆ ಬೇಡ ಅಷ್ಟೊಂದು ಕಡಿಮೆ ಆಗಲ್ಲ ಒಂದೂವರೆ ಆಯಿತು ಆವಾಗ ಡಿಮ್ಯಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂದರೆ ಅವ್ರಿಗೆ ಕೊಂಡ್ಕೊಳ್ಳೋ ಶಕ್ತಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆದ್ದರಿಂದ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದ್ರಲ್ಲಿ ಡಿಟರ್ಮೆಂಟ್ಸ್ ಆಫ್ ಡಿಮ್ಯಾಂಡಲ್ಲಿ ದ ಪ್ರೈಸ್ ಆಫ್ ದ ಗೂಡ್ ಈಗ ಗಾಡಿ ಎರಡು ಲಕ್ಷ ಇದ್ದಿದ್ದು ಎರಡೂವರೆ ಲಕ್ಷ ಆಯಿತು ಆವಾಗ ಡಿಮ್ಯಾಂಡ್ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾಕೆಂದರೆ ಪ್ರೈಸ್ ಜಾಸ್ತಿ ಆಯಿತು ಆವಾಗ ಡಿಮ್ಯಾಂಡ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅಲ್ವಾ ಪ್ರೈಸ್ ಜಾಸ್ತಿ ಆದರೆ ತಗೊಳ್ಳೋಕೆ ಹೋಗ್ತೀವ ಇಲ್ಲ ಅದ್ರ ಬದಲಿಗೆ ಬೇರೆ ಏನಾದ್ರು ಸಿಗುತ್ತಾ ಅಂತ ನೋಡ್ತೀವಿ ಎರಡು ಲ ಎರಡೂವರೆ ಲಕ್ಷ ಅಥವಾ ಮೂರು ಲಕ್ಷ ಆಯಿತು ಅಂದರೆ ಅದಕ್ಕೆ ಡಿಮ್ಯಾಂಡ್ ಏನಾಗ್ಬಿಡುತ್ತೆ ಕಡಿಮೆ ಆಗುತ್ತೆ ಅದೇ ಗಾಡಿಗೆ ಪ್ರೈಸ್ ಒಂದು ಲಕ್ಷ ಆಯಿತು ಅಂದ್ಕೊಳ್ಳಿ ಡಿಮ್ಯಾಂಡ್ ಏನಾಗ್ಬಿಡುತ್ತೆ ಆವಾಗ ಜಾಸ್ತಿ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತಾ ಆಗುತ್ತಾನೇ ಡಿಮ್ಯಾಂಡಲ್ಲಿ ದ ಪ್ರೈಸ್ ಆಫ್ ದ ಗೂಡ್ ಆ ವಸ್ತುವಿನ ಬೆಲೆ ಇಂಪಾರ್ಟೆಂಟ್ ಆಗುತ್ತೆ ಬೇಡಿಕೆಯ ನಿರ್ಧಾರದಲ್ಲಿ ನೆಕ್ಸ್ಟು ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ಇದು ಇಂಪಾರ್ಟೆಂಟ್ ನನಗೆ ಎರಡು ಗಾಡಿಗೆ ಎಕ್ಸಾಂಪಲ್ ಕೊಟ್ಟೆ ಯಾಕೆ ಕೊಟ್ಟೆ ಅಂದರೆ ರಾಯಲ್ ಎನ್ಫೀಲ್ಡ್ ಮತ್ತು ಕೆ ಟಿ ಎಮ್ ಎರಡೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಎರಡೂ ಚೆನ್ನಾಗಿರೋ ಗಾಡಿಗಳು ಅಂದಾಗ ಈಗ ಪ್ರೈಸ್ ಇಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ಅದರ್ ಗುಡ್ಸ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಿಲ್ಲಿ ರಾಯಲ್ ಎನ್ಫೀಲ್ಡ್ ಬದಲಿಗೆ ಏನಿದೆ ಕೆ ಟಿ ಎಮ್ಮು ಕೆ ಟಿ ಎಮ್ ಬದಲಿಗೆ ಏನಿದೆ ರಾಯಲ್ ಎನ್ಫೀಲ್ಡ್ ಹಿಂಗಿದ್ದಾಗ ಏನಾಗುತ್ತೆ ಎರಡರ ನಡುವಿನ ಪ್ರೈಝನು ಇಂಪ್ಯಾಕ್ಟ್ ಮಾಡುತ್ತೆ ಯಾವುದ್ರ ಮೇಲೆ ಡಿಮ್ಯಾಂಡ್ ಮೇಲೆ ಹೇಗೆ ರಾಯಲ್ ಎನ್ಫೀಲ್ಡ್ ಗಾಡಿದು ಪ್ರೈಸ್ ಜಾಸ್ತಿ ಆಯಿತಾ ಕೆ ಟಿ ಎಮ್ಗಿಂದ ಜಾಸ್ತಿ ಆಯಿತಾ ಆವಾಗ ಏನು ಮಾಡ್ತಾರೆ ಎಲ್ಲರೂ ಕೆ ಟಿ ಎಮ್ ಕಡೆಗೆ ಹೋಗ್ತಾರೆ ಈಗ ಕೆ ಟಿ ಎಮ್ದೇ ಜಾಸ್ತಿ ಆಯ್ತಾ ತುಂಬ ಅವಾಗೇನಾಗ್ತದೆ ರಾಯಲ್ ಎನ್ಫೀಲ್ಡ್ ಕಡೆಗೆ ಮನಸ್ಸಾಗುತ್ತೆ ಅಂದಾಗ ಪ್ರೈಸ್ ಆಫ್ ಅದರ್ ಗುಡ್ಸ್ ಏನಿದೆ ಅದನ್ನು ಎಫೆಕ್ಟ್ ಮಾಡುತ್ತೆ ಡಿಮ್ಯಾಂಡ್ ಮೇಲೆ ಕರೆಕ್ಟಲ್ವಾ ಈಗ ಯಾವುದ್ರದ್ದು ಪ್ರೈಸ್ ಕಡಿಮೆ ಇರುತ್ತೋ ಆ ಕಡೆಗೆ ಜನ ಹೋಗ್ತಾರೆ ಈಗ ರಾಯಲ್ ಎನ್ಫೀಲ್ಡ್ ಎರಡು ಲಕ್ಷ ಇತ್ತು ಕೆ ಟಿ ಎಮ್ ಎರಡೂವರೆ ಇತ್ತು ಅಂದ್ಕೊಳ್ಳಿ ಈಗ ಏನಾಗುತ್ತೆ ಕೆ ಟಿ ಎಮ್ದು ಎರಡೂವರೆ ಇದ್ದಿದ್ದು ಒಂದು ಮುಕ್ಕಾಲು ಆಗ್ಬೋದು ಆಗಲ್ಲ ಆಗಬಹುದು ಆಗದಾಗ ಡಿಮ್ಯಾಂಡ್ ಏನಾಗುತ್ತೆ ಅದಕ್ಕೆ ಕೆ ಟಿ ಎಮ್ಗೆ ಜಾಸ್ತಿ ಆಗುತ್ತೆ ಅದೇ ಈಗ ರಾಯಲ್ ಎನ್ಫೀಲ್ಡ್ಗೆ ಎರಡು ಇದ್ದಿದ್ದು ಎರಡು ಮುಕ್ಕಾಲಾಯಿತು ಆವಾಗ ಡಿಮ್ಯಾಂಡ್ ಯಾವುದಕ್ಕೆ ಹೋಗುತ್ತೆ ಕೆ ಟಿ ಎಮ್ಗೆ ಹೋಗುತ್ತೆ ಈ ರೀತಿ ಒಂದರ ಬದಲಿಗೆ ಇನ್ನೊಂದು ಇರೋವಂಥ ವಸ್ತುವಿಗೆ ಡಿಮ್ಯಾಂಡ್ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಯಾವುದರಿಂದ ಪ್ರೈಸಿಂದ ಇದನ್ನು ಬೇಡಿಕೆಯನ್ನು ನಿರ್ಧಾರ ಮಾಡೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಯಾವುದು ದ ಪ್ರೈಸ್ ಆಫ್ ಅದರ್ ಗೂಡ್ಸ್ ನೆಕ್ಸ್ಟ್ ತರ್ಡ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಕನ್ಸ್ಯೂಮರ್ಸ್ ಇನ್ಕಮ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಡಿಮ್ಯಾಂಡ್ ಆಗೋದ್ರಲ್ಲಿ ಯಾಕೆ ಅಂದರೆ ಕನ್ಸ್ಯೂಮರ್ ಇನ್ಕಮ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಮಗೇನು ಬೇಕು ಏನು ಬೇಡ ಹೌದಲ್ವಪ್ಪ ಹೇಗೆ ಟೆನ್ ತೌಸಂಡ್ ಸ್ಯಾಲ್ರಿ ಇತ್ತು ಟೆನ್ ತೌಸಂಡ ಬೇಡ ಫಿಫ್ಟಿ ತೌಸಂಡ್ ಇಟ್ಕೊಳ್ಳೋಣ ಎಲ್ಲ ಏನು ಆಸೆ ಇರಬೇಕು ಅದಕ್ಕೇನು ಮಾಡೋಣ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಅಂತ ಇಟ್ಕೊಳ್ಳೋಣ ಇದು ಹೇಗೆ ಡಿಪೆಂಡ್ ಮಾಡುತ್ತೆ ಅಥವಾ ಇದು ಹೇಗೆ ಡಿಟರ್ಮಿನೆಂಟ್ಸ್ ಆಫ್ ಡಿಫ್ಯಾಂಡ್ ಡಿಮ್ಯಾಂಡಲ್ಲಿ ಬರುತ್ತೆ ಅಂದರೆ ನಿರ್ಧಾರ ಮಾಡುತ್ತೆ ಡಿಮ್ಯಾಂಡ್ನ ಅಂದರೆ ಫಿಫ್ಟಿ ತೌಸಂಡ್ ಇದ್ದಾಗ ನಾವು ಇದ್ದಂಥ ನಮ್ಮ ಪ್ಲ್ಯಾನ್ಗಳೇ ಬೇರೆ ಇರುತ್ತೆ ಏನೋ ಅದು ಫಿಫ್ಟಿ ತೌಸಂಡಲ್ಲಿ ಎಷ್ಟು ಸ್ಯಾಲ್ರಿ ಇದೆ ಅದಕ್ಕೇನು ತಗೋಬೋದು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಎಷ್ಟು ಖರ್ಚು ಮಾಡ್ಬೋದು ಯಾವುದಕ್ಕೆಷ್ಟು ಡಿಸೈಡ್ ಮಾಡಾಗಿರುತ್ತೆ ಈಗ ಅದೇ ವ್ಯಕ್ತಿಯ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಏನಾಯಿತು ಸೆವೆಂಟಿ ಫೈವ್ ಆಯಿತು ಟ್ವೆಂಟಿ ಫೈವ್ ಜಾಸ್ತಿ ಆಯಿತು ಆವಾಗ ಏನು ಮಾಡ್ತೀವಿ ನಾವು ನಮ್ಗೆ ಇನ್ನೂ ಏನಾದರೂ ಬೇಕಿತ್ತಾ ಇನ್ನೂ ಏನಾದರೂ ತೊಗೋಬೇಕಾ ಅವಾಗ ಏನು ಮಾಡ್ತೀವಿ ಅದನ್ನು ಜಾಸ್ತಿ ಮಾಡ್ತೀವಿ ಕರೆಕ್ಟಾ ಇನ್ಕಮ್ ಜಾಸ್ತಿ ಆದರೆ ಏನು ಮಾಡ್ತೀವಿ ನಮ್ಗೇನಾಗುತ್ತೆ ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಕೊಂಡ್ಕೊಳ್ಳೋ ಶಕ್ತಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಆವಾಗ ಡಿಮ್ಯಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದೇ ಫಿಫ್ಟಿ ತೌಸಂಡ್ ಇದ್ದಂಥ ಸ್ಯಾಲ್ರಿ ಕಡಿಮೆ ಆಯಿತು ಟೆನ್ ತೌಸಂಡ್ ಕಡಿಮೆ ಆಯಿತು ಫಾರ್ಟಿ ತೌಸಂಡ್ ಆಯಿತು ಅಂದಾಗ ಏನಾಗುತ್ತೆ ನಾವು ಮೊದಲು ಏನೂ ಡಿಮ್ಯಾಂಡ್ ಇತ್ತು ನಮ್ಮ ಕಡೆಯಿಂದ ಅದೇನಾಗುತ್ತೆ ಕಡಿಮೆ ಆಗುತ್ತೆ ಅಂದಾಗ ಕನ್ಸ್ಯೂಮರ್ಸ್ ಇನ್ಕಮ್ಮು ಏನಾಗುತ್ತೆ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ ಈ ರೀತಿ ದ ಕನ್ಸ್ಯೂಮರ್ ಇನ್ಕಮ್ ಕೂಡ ಒಂದು ಡಿಟರ್ಮಿನೆಂಟ್ ಅಂತ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಇನ್ಕಮ್ ಇಲ್ದಲ್ಲ ಇದ್ರೆ ಏನೂ ಸಾಧ್ಯ ಇಲ್ಲ ಆದ್ದರಿಂದ ಇನ್ಕಮ್ ಅದನ್ನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಯಾವುದರಲ್ಲಿ ಡಿಮ್ಯಾಂಡಲ್ಲಿ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇಸ್ ಟೇಸ್ಟ್ ಆ್ಯಂಡ್ ಪ್ರಿಫ್ರೆನ್ಸಸ್ ಹೌದಲ್ವಾ ನೋಡಿ ನಾಲ್ಕನೇ ಅಂಶ ಅವನ ಅಭಿರುಚಿಗಳು ಮತ್ತು ಆದ್ಯತೆ ಆದ್ಯತೆ ಅಲವು ಅಥವಾ ಒಲವು ಅಥವಾ ಆಸೆ ಅಂತ ಏನು ಹೇಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವುದಕ್ಕೆ ಡಿಮ್ಯಾಂಡ್ಗೆ ಹೌದಲ್ವಾ ಈಗ ನಾವು ಬರೀ ಸುಮ್ಮನೆ ನಮ್ಮ ಹತ್ರ ಗಾಡಿ ಬೇಕು ಅಂತ ಆಸೆ ಇದೆ ದುಡ್ಡಿದೆ ಸರಿ ಆದರೆ ಇಂಪಾರ್ಟೆಂಟ್ ಇನ್ನೂ ಒಂದು ಪಾಯಿಂಟ್ ಇದೆ ಯಾವುದು ಅಂದರೆ ಟೇಸ್ಟ್ ಆ್ಯಂಡ್ ಪ್ರಿಫ್ರೆನ್ಸಸ್ ಹೌದಲ್ವಾ ಹೇಗೆ ಅವರವರ ಟೇಸ್ಟಿಗೆ ತಕ್ಕನಾಗಿ ಗಾಡಿಗಳನ್ನ ತಾಣ್ತಾರೆ ಸೇಮ್ ಎಕ್ಸಾಂಪಲ್ ಅದನ್ನೇ ಕೊಡ್ತೀನಿ ಮತ್ತೆ ರಾಯಲ್ ಎನ್ಫೀಲ್ಡು ಕೆ ಟಿ ಎಮು ಯಾರಿಗೆ ಯಾವ್ದು ಇಷ್ಟನೋ ಅದನ್ನು ಇರ್ತಾನೆ ಕೆ ಟಿ ಎಮ್ ಇಷ್ಟ ಅಂತ ಕೆಲವ್ರಿಗಾದರೆ ರಾಯಲ್ ಎನ್ಫೀಲ್ಡ್ ಇಷ್ಟ ಆಗುತ್ತೆ ಇದು ಗಾಡಿಗಳ್ ಗಾಡಿಗಳ ವಿಷಯ ಆದರೆ ನೆಕ್ಸ್ಟು ಸೀಸನಿಗೆ ಸಂಬಂಧಪಟ್ಟಾಗ ನೋಡೋಣ ಸಮ್ಮರಲ್ಲಿ ಏನಾಗುತ್ತೆ ಸಮ್ಮರಲ್ಲಿ ಜ್ಯೂಸ್ಗಳಿಗೆ ಕೂಲ್ ಡ್ರಿಂಕ್ಸ್ಗಳಿಗೆ ಏನಾಗುತ್ತೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಕೂಲ್ ಡ್ರಿಂಕ್ಸ್ನ ತಗೋಬೇಕು ಅಂತ ಪ್ರಿಫ್ರೆನ್ಸ್ ಆ ಕಡೆಗೆ ಹೋಗುತ್ತೆ ಮತ್ತು ಉಲ್ಲನ್ ಕ್ಲಾತ್ಗಳಿಗೆ ಯಾವಾಗ ಡಿಮ್ಯಾಂಡ್ ಬರುತ್ತೆ ವಿಂಟರಲ್ಲಿ ಬರುತ್ತೆ ನೆಕ್ಸ್ಟು ಈಗ ಇನ್ನು ಅದಕ್ಕಿಂತ ಸಿಂಪಲ್ಲಾಗಿ ಏನರೇನು ಮಳೆಗಾಲದಲ್ಲಿ ಏನಾಗುತ್ತೆ ಛತ್ರಿಗಳಿಗೆ ಡಿಮ್ಯಾಂಡ್ ಅಂಬ್ರಲಗಳಿಗೆ ಡಿಮ್ಯಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ರೀತಿ ಟೇಸ್ಟ್ ಮತ್ತು ಪ್ರಿಫರೆನ್ಸ್ ಅನ್ನೋದೇನಿರುತ್ತೆ ಅದನ್ನೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅದರ ಮೇಲೆ ಡಿಮ್ಯಾಂಡ್ ಮೇಲೆ ಮತ್ತು ಅವರವರ ಅಭಿರುಚಿಗಳು ಅವರವರ ಆಸೆಗಳು ಮತ್ತು ಆದ್ಯತೆಗಳು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಅವರ ಟೇಸ್ಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಬ್ರಿಗೆ ಡಿಯೋ ಗಾಡಿ ಇಷ್ಟ ಆದರೆ ಮತ್ತೊಬ್ರಿಗೆ ಕೆನೆಟಿಕ್ ಹೊಂಡ ಇಷ್ಟ ಆಗ್ಬೋದು ಇನ್ನು ಮತ್ತು ಕೆಲವರಿಗೆ ರಾಯಲ್ ಎನ್ಫೀಲ್ಡ್ ಇಷ್ಟ ಆಗ್ಬೋದು ಕೆ ಟಿ ಎಮ್ ಇಷ್ಟ ಆಗ್ಬೋದು ಮಾರುತಿ ಕಾರ್ ಇಷ್ಟ ಆಗ್ಬೋದು ನೆಕ್ಸ್ಟ್ ಇನ್ಯಾವ ಗಾಡಿ ಇನ್ಯಾವ ಕಾರು ನಿಮ್ಮ ಅನ್ಸಲ್ಲಿ ಯಾವ್ಯಾವ ಕಾರ್ ಯಾವ್ಯಾವ ಗಾಡಿ ಬರ್ತಿರುತ್ತೋ ಅದನ್ನೇ ತಗೊಳ್ತಾಯಿರಿ ನಿಮ್ಮ ಆಸೆ ಏನಿರುತ್ತೋ ಅದರ ಬಗ್ಗೆ ಇರಿ ಯಾಕೆಂದರೆ ಕಣ್ಸು ಕಾಣಬೇಕು ಮಕ್ಕಳು ಬರೀ ಕನಸ್ಕೊಳ್ಳೋದಲ್ಲ ಅದನ್ನು ತಗೊಂಡಾಗೆ ನಾನು ಇವತ್ತು ಹೇಳಿದ್ನಲ್ಲ ಕ್ಲಾಸಲ್ಲಿ ಗಾಡಿ ಬೇಕು ಅಂತ ಫಸ್ಟ್ ಕನಸನ್ನು ಕಾಣಿ ಗಾಡಿ ಅಥವಾ ಕಾರ್ ತಗೋಬೇಕು ಅಂತ ಮನಸ್ಸಲ್ಲಿ ಆಸೆ ಬರಬೇಕು ನೆಕ್ಸ್ಟ್ ನಿಮಗೆ ಸಾಮರ್ಥ್ಯ ಬರಬೇಕು ನೆಕ್ಸ್ಟು ಹಣ ಕೊಟ್ಕೊಂಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋ ಮನಸ್ಸು ಬರಬೇಕು ಈ ಮೂರನ್ನು ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಡಿಮ್ಯಾಂಡ್ ಅನ್ನೋದು ಇರಲೇಬೇಕು ಡಿಮ್ಯಾಂಡಿಂದನೇ ಇಡೀ ಪ್ರಪಂಚ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲನೂ ಡಿಮ್ಯಾಂಡಿಂದನೇ ಅಂತಲ್ಲ ಹೇಳ್ತಿರೋದು ಲೈನ್ ಅದು ಬಂದಿರುತ್ತೆ ಡಿಮ್ಯಾಂಡಿಂದ ಏನಾಗುತ್ತೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಆಗುತ್ತೆ ಆವಾಗ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂದಾಗ ನೀವು ಈಗ ನೆಕ್ಸ್ಟಿಂದ ಡಿಮ್ಯಾಂಡ್ ಅಂದ್ರೆ ಏನು ಅಂತ ಗೊತ್ತಾಯ್ತಾನೆ ನಿಮಗೆ ಬರೀ ಆಸೆ ಪಟ್ಟರೆ ಅದು ಡಿಮ್ಯಾಂಡ್ ಅಲ್ಲ ಡಿಮ್ಯಾಂಡ್ ಅಂದಾಗ ಅದಕ್ಕೆ ತ್ರೀ ಇಶ್ಯೂಸ್ ಇರಬೇಕು ಅದು ಡಿಸೈಡ್ ಟು ಬೈ ಎಬಿಲಿಟಿ ಟು ಪೇ ವಿಲಿಂಗ್ನೆಸ್ ಟು ಪೇ ಸರಕನ್ನು ಕೊಳ್ಳುವ ಇಚ್ಛೆ ಕೊಳ್ಳುವ ಸಾಮರ್ಥ್ಯ ಹಣ ಕೊಟ್ಟುಕೊಳ್ಳುವ ಮನಸ್ಸಿದ್ದಾಗ ಡಿಮ್ಯಾಂಡ್ ಅನ್ಸ್ಕೊಳುತ್ತೆ ಆದರೆ ಈಗ ಹೇಳ್ತಿರೋ ನಾಲ್ಕು ವಿಷಯ ಈ ನಾಲ್ಕು ವಿಷಯ ಹೇಳ್ತಿರೋದು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಬೇಡಿಕೆಯನ್ನು ನಿರ್ಧಾರ ಮಾಡೋ ಅಂಶಗಳು ಆ ಮೂರು ಅಂಶಗಳೇನು ಬೇಡಿಕೆ ಅಂದ್ರೇನು ಅಂತ ಆಗಬೇಕು ಅಂದರೆ ಇದ್ದಂಥ ಮೂರು ಅಂಶಗಳು ಅದಾದರೆ ಈಗ ಹೇಳ್ತಿರೋದು ಡಿಮ್ಯಾಂಡನ್ನು ನಿರ್ಧಾರ ಮಾಡೋದು ಡಿಮ್ಯಾಂಡನ್ನ ಜಾಸ್ತಿ ಮಾಡೋದು ಅಥವಾ ಡಿಮ್ಯಾಂಡನ್ನ ಕಡಿಮೆ ಮಾಡೋದಕ್ಕೆ ಇರುವಂಥ ನಾಲ್ಕು ಅಂಶಗಳು ಇದಾಗಿದೆ ಯಾವುದು ದ ಪ್ರೈಸ್ ಆಫ್ ದ ಗೂಡ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಹೇಳ್ತಿದ್ದೆ ಎಲ್ಲ ಹೋಗ್ಬಿಟ್ವಿ ಆಮೇಲೆ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಂದರೆ ಆ ವ್ಯಕ್ತಿಯ ಟೇಸ್ಟ್ ಹೇಗಿದೆ ಮತ್ತು ಅವನ ಅವನು ಯಾವುದಕ್ಕೆ ಪ್ರಿಫ್ರೆನ್ಸ್ ಕೊಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಮ್ಯಾಂಡ್ ಕೆ ಟಿ ಎಮ್ಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತಾನೆ ಅದೊಂದ್ರೇ ತುಂಬ ಇಷ್ಟ ಅಂದರೆ ಆವಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇಲ್ಲ ಡಿಯೋನೇ ಇಷ್ಟ ಡಿಯೋಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಮತ್ತು ಅವನ ಅಭಿರುಚಿ ಏನಾಗಿರುತ್ತೆ ಡಿಯೋ ಕಡೆಗೆ ಕಡೆಗಿರುತ್ತೆ ಅಂದಾಗ ಡಿಯೋಗೇನಾಗಿರುತ್ತೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಈ ರೀತಿ ಪ್ರತಿಯೊಂದು ಈ ನಾಲ್ಕು ಅಂಶಗಳು ಡಿಮ್ಯಾಂಡ್ ಮೇಲೆ ನಿರ್ಧಾರ ಡಿಮ್ಯಾಂಡನ್ನ ನಿರ್ಧಾರ ಮಾಡೋ ಅಂಶಗಳಾಗಿರ್ತವೆ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ನಿಮ್ಗೆ ಕೇಳಿದ ತಕ್ಷಣ ಹೇಳಬೇಕು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಕ್ವಶನ್ ಇದೆ ಅದು ಟೂ ಮಾರ್ಕ್ಸ್ ಕ್ವಶನ್ ಇದೆ ಒನ್ ಮಾರ್ಕ್ಸ್ಗೆ ವಾಟ್ ಈಸ್ ಡಿಮ್ಯಾಂಡ್ ಅಂತ ಇದೆ ಟೂ ಮಾರ್ಕ್ಸ್ಗೆ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಇದೆ ಕ್ವಶನ್ನು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಏನು ಅಂತ ಕೇಳಿದ ತಕ್ಷಣ ನೀವು ದ ಪ್ರೈಸ್ ಆಫ್ ದ ಗೂಡ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಈಸ್ ಅ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅಷ್ಟೇ ಮುಗೀತು ಟೂ ಮಾರ್ಕ್ಸ್ ಬಂದಾಯಿತು ಹೇಳ್ತಾರೆ ನೋಡಿ ಅನುಭೋಗ ಕೊಳ್ಳ ಕೊಳ್ಳಲು ನಿರ್ಧರಿಸುವ ಸರಕಿನ ಪ್ರಮಾಣವು ಯಾವುದ್ರ ಮೇಲೆ ನಿರ್ಧಾರಕ ಆಗಿರುತ್ತೆ ಅಂದರೆ ಅಥವಾ ಬೇಡಿಕೆ ನಿರ್ಧಾರಕಗಳು ಯಾವುದ್ಯಾವುದು ಅಂತ ಕೇಳ್ತಾರೆ ಅವಾಗ ನೀವು ತಕ್ಷಣ ಫಸ್ಟ್ ಒನ್ ಸರಕಿನ ಬೆಲೆ ಈ ಥರ ಸರಕುಗಳ ಬೆಲೆಗಳು ಅನುಭೋಗಿಯ ಆದಾಯ ಅವನ ಅಭಿರುಚಿ ಮತ್ತು ಆದ್ಯತೆ ಈ ನಾಲ್ಕನ್ನು ಬರೆದ್ರೆ ಏನಾಯಿತು ಟೂ ಮಾರ್ಕ್ಸ್ ಬಂತು ಇದಿಷ್ಟು ಡಿಮ್ಯಾಂಡ್ ಅಂದ್ರೇನು ಮತ್ತು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಇವತ್ತಿನ ಕ್ಲಾಸಲ್ಲಿ ಕೇಳಿದ್ದೀರಾ ಡಿಮ್ಯಾಂಡ್ ಅಂದರೆ ಬರೀ ಆಸೆ ಪಡೋದಲ್ಲ ಅಥವಾ ಯಾವ ವಸ್ತು ಚೆನ್ನಾಗೂ ಚೆನ್ನಾಗಿ ಹೆಸರು ಮಾಡಿದೆ ಅನ್ನೋದು ಅಲ್ಲ ಆ ಪರ್ಟಿಕ್ಯುಲರ್ ಟೈಮ್ ಮತ್ತು ಪರ್ಟಿಕ್ಯುಲರ್ ಪ್ರೈಸಲ್ಲಿ ಏನು ಪರ್ಚೇಸ್ ಆಗಿರುತ್ತೆ ಅಥವಾ ಕೊಂಡ್ಕೊಂಡಿರ್ತಾರ ಜನ ಅದನ್ನು ನಾವೇನಂತ ಕರಿತೀವಿ ಡಿಮ್ಯಾಂಡ್ ಅಂತ ಹೇಳ್ತೀವಿ ಅಂದಾಗ ನೀವು ಇವತ್ತಿನ ಕ್ಲಾಸಲ್ಲಿ ವಾಟ್ ಈಸ್ ಡಿಮ್ಯಾಂಡ್ ಮತ್ತು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಇಷ್ಟನ್ನು ಕಲ್ತಿದ್ದೀರಾ ಇಷ್ಟು ಸಾಕು ಈಗ ಏನಿದೆ ಈ ಪಾಯಿಂಟ್ಸ್ನ ನೀವು ಬರೀಬೇಕು ಫಸ್ಟ್ ಕ್ವಶನ್ ವಾಟ್ ಈಸ್ ಡಿಮ್ಯಾಂಡ್ ಅದಕ್ಕೆ ಆನ್ಸರ್ ಬರೀರಿ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಈ ನಾಲ್ಕನ್ನು ನೀವು ಬರೀಲೇಬೇಕು ಬೇಡಿಕೆ ನಿರ್ಧಾರಕಗಳು ಯಾವುದು ಮತ್ತು ಬೇಡಿಕೆ ಎಂದರೇನು ಈ ಎರಡು ಕ್ವಶನಿಗೆ ಬರೆದಿಟ್ಕಂಡಿರಿ ನೆಕ್ಸ್ಟ್ ನೀವು ಅದನ್ನು ನೋಟ್ಸನ್ನ ಕಂಟಿನ್ಯೂ ಮಾಡ್ತಾ ಇರಬೇಕು ಒಂದೇ ನೋಟ್ಸಲ್ಲಿ ಬರೆದಿರಬೇಕು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಾಗ ನೀವು ಕಾಲೇಜಿಗೆ ಬಂದಾಗ ಆ ನೋಟ್ಸನ್ನು ನನಗೆ ತೋರಿಸ್ಬೇಕು ಸೆಕೆಂಡ್ ಇಯರ್ ಮಕ್ಳಿಗೆ ಪ್ರಾಕ್ಟೀಸ್ ಆಗಲೇ ನೀವು ಲಾಸ್ಟ್ ವರ್ಷನೇ ಏನು ಮಾಡಿದ್ರಿ ಪಾಯಿಂಟ್ ನೋಟ್ಸ್ ಇಟ್ಬಿಟ್ಟು ಬರ್ತಿದ್ದೀರಾ ಅದೇ ರೀತಿ ಸೇಮ್ ಇವಾಗಲೂ ಕ್ಲಾಸ್ ಮಾಡೋವಾಗ ಪಾಯಿಂಟ್ಸ್ ಏನು ಬರೀತಿದ್ರಿ ಹಾಗೆ ಕಂಟಿನ್ಯೂ ಮಾಡಿ ಇವತ್ತಿನ ಕ್ಲಾಸಲ್ಲಿ ಎರಡು ವಿಷಯ ಕಲ್ತಿದ್ದೀರಾ ವಾಟ್ ಈಸ್ ಡಿಮ್ಯಾಂಡ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ನೆಕ್ಸ್ಟ್ ಕ್ಲಾಸ್ ಫಂಕ್ಷನ್ಸ್ ಡಿಮ್ಯಾಂಡ್ ಫಂಕ್ಷನನ್ನು ನೋಡೋಣ ಥ್ಯಾಂಕ್ ಯು